ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಈ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೆ ಶಿವಮೊಗ್ಗ ಮತ್ತು ತೀರ್ಥಳ್ಳಿಗೆ ಹೋಗಿದ್ದೆ ಅಂತ. ಹಾಗೆ ನಾನು ಶೃಂಗೇರಿ, ಹೊರನಾಡು, ಹಾಗೆ ತೀರ್ಥಳ್ಳಿ ಸುತ್ತಮುತ್ತಲು ಮೃಗವಧೆ ಅಂತ ಇದೆ ಅಲ್ಲೂ ಕೂಡ ಹೋಗಿ ಬಂದಿದ್ದೀನಿ. ಇವತ್ತು ಶೃಂಗೇರಿನಲ್ಲಿ ನಾನು ಹೋಗಿರೋ ಉದ್ದೇಶ ಏನಂದರೆ ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ. ಹಾಗೆ ನಿಮಗೆ ಅಕ್ಷರಾಭ್ಯಾಸದ್ದು ಕೆಲವೊಂದು ಮಾಹಿತಿನ ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತೀರ್ಥಳ್ಳಿನಲ್ಲಿ ಇದ್ದೆ ಅಂತ ಹೇಳಿದೆ, ಒಂದು 6 ವರ್ಷ ಇದ್ದೆ ನಾನು. ಆವಾಗ ನಾವು ಮಂತ್ಲಿ ಒನ್ಸ್ ಆದರೂ ಇಲ್ಲಿ ಬರ್ತಿದ್ವಿ, ಶನಿವಾರ ಬಂದು ರವಿವಾರ ಹೋಗ್ತಿದ್ವಿ. ನಾವು ಅವತ್ತು ಹೋದ ದಿನ ಶಂಕರಾಚಾರ್ಯರದು ಜಯಂತಿ ಇತ್ತು, ಹೀಗಾಗಿ ಸ್ಪೆಷಲಾಗಿ ಡೆಕೋರೇಷನ್ ಎಲ್ಲ ಮಾಡಿದರು, ತೇರೆಲ್ಲ ಡೆಕೋರೇಷನ್ ಮಾಡಿದರು ಹೂವಿಂದ. ಹಾಗೆ ರಂಗೋಲಿ ಕೂಡ ತುಂಬ ಚೆನ್ನಾಗಿ ಬಿಡಿಸ್ತಾ ಇದ್ದರು. ಬೆಳಗ್ಗೆ 7:30 ಆಗ್ತಾ ಬಂದಿದೆ. ಈ ಟೈಮಲ್ಲಿ ನಾನು ಬೇಸಿಗೆನಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ಬಿಸಿಲಿತ್ತು, ಆದರೂ ಕೂಡ ನೆಕ್ಸ್ಟ್ ಡೇ ಸ್ವಲ್ಪ ಮಳೆ ಕೂಡ ಆಯಿತು ಅಲ್ಲಿ. ಈಗ ಈ ಟೈಮಲ್ಲಿ ನೀವು ಹೋದರೆ ತುಂಬ ಮಳೆ ಇರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ವ್ಯೂ. ಆದರೆ ಸುತ್ತಮುತ್ತಲು ವಾತಾವರಣ ಅಂತೂ ತುಂಬಾ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇಲ್ಲಿ ನಾವು ಯಾವಾಗಲೂ ಬರೋದು. ಇಲ್ಲಿ ಏನಂದರೆ ನೀವು ಬಂದು ಸಮಾಧಾನವಾಗಿ ಕೂತ್ಕೊಂಡು ಆರಾಮಾಗಿ ಇರ್ಬೋದು. ಈ ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಅದೇನೋ ಒಂದು ರೀತಿ ನೆಮ್ಮದಿ ನನಗೆ ಅನಿಸುತ್ತೆ. ಆ ರೀತಿ ತುಂಬ ವಿಶಾಲವಾಗಿದೆ ದೇವಸ್ಥಾನ. ಈಗ ನಾನು ಮುಖ್ಯ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಈಗ ಹೋಗಿ ಬಂದು ಅಲ್ಲಿ ಒಳಗಡೆ ಕ್ಯಾಮ್ರಾ ಬಿಡಲ್ಲ, ಹಾಗಾಗಿ ನಾನು ಅಲ್ಲಿ ವಿಡಿಯೋ ಮಾಡಿಲ್ಲ. ಇದು ಅಕ್ಷರಾಭ್ಯಾಸ ಮಂಟಪ. ಈಗ ಇಲ್ಲಿ ಅಕ್ಷರಾಭ್ಯಾಸ ಅಲ್ಲೇ ಮಾಡಿಸೋದು. ಮೊದಲು ದೇವಸ್ಥಾನದ ಒಳಗಡೆ ಮಾಡಿಸ್ತಿದ್ರು, ಈಗ ಮಾಡಿಸಲ್ಲ. ಈಗ ಹಾಗೆ 7:30 ಅಷ್ಟೊತ್ತಿಗೆ ನಿಮಗೆ ಅಕ್ಷರಾಭ್ಯಾಸಕ್ಕೆ ರಸೀದಿ ಕೊಡ್ತಾರೆ. ನೀವು ಆವಾಗಲೇ ರಸೀದಿ ತೊಗೋಬೇಕು, ಅಡ್ವಾನ್ಸ್ ತೊಗೊಳಕ್ಕೆ ಬರಲ್ಲ. ನೀವು ಯಾವತ್ತು ಮಾಡಿಸ್ತೀರಾ ಅವತ್ತೇ ಬಂದು ಬೆಳಗ್ಗೆ ಬೇಗ ಬಂದು ತೊಗೋಬೇಕು. 8 ಗಂಟೆಯಿಂದ 2 ಗಂಟೆ ತನಕ ಮಾತ್ರ ಅಕ್ಷರಾಭ್ಯಾಸ ಇರುತ್ತೆ, ಮಧ್ಯಾಹ್ನ ಇರಲ್ಲ. ಹಾಗಾಗಿ ನೀವು ಅಷ್ಟರೊಳಗಡೆ ಬಂದು ನೀವು ಅಕ್ಷರಾಭ್ಯಾಸ ಮಾಡಿಸ್ಕೋಬೋದು. ರಸೀದಿ ನೀವು ಇಷ್ಟೊತ್ತಿಗೆ ತೊಗೋಬೇಕು ಅಂತ ಏನಿಲ್ಲ, 2 ಗಂಟೆ ಒಳಗಡೆ ನೀವು ತೊಗೋಬೋದು. ಹಾಗೆ ಇದಕ್ಕೆ ಒಂದು ರಸೀದಿ ಮತ್ತು ಒಂದು ಸ್ಲೇಟ್ ಕೊಡ್ತಾರೆ. ನಾವು ಹೊರಗಡೆಯಿಂದ ಏನೂ ತರೋದಿಲ್ಲ, ಮನೆಯಿಂದ ಅವರೇ ಒಂದು ಸ್ಲೇಟು ಮತ್ತು ಒಂದು ಚಾಪೀಸ್, ಒಂದು ರಸೀದಿ ಇದಿಷ್ಟು ಕೊಡ್ತಾರೆ. ಇದಿಷ್ಟು ನಾವು ಅಲ್ಲಿ ಹೋಗಿ ಕೊಟ್ಟಮೇಲೆ ನಮಗೆ ಒಂದು ತಟ್ಟೆ, ಸ್ವಲ್ಪ ಅಕ್ಕಿ ಮತ್ತು ಅರಶಿನ ಕೊಂಬು ಕೊಡ್ತಾರೆ. ನೋಡಿ, ಇವಳು ನನ್ನ ಮಗಳು ಶಿರೀಷಾ ಅಂತ. ಇವಳನ್ನ ನಾನು ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ. ಅವಳಿಗಂತೂ ತುಂಬಾ ಖುಷಿಯಾಗಿದ್ಲು ಅವಳು ಈ ದೇವಸ್ಥಾನ ನೋಡಿ. ನಾನು ಸಾಕಷ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೀನಿ ಈಗ, ಆದರೆ ಈ ದೇವಸ್ಥಾನ ಅವಳಿಗೆ ತುಂಬಾ ಇಷ್ಟ ಆಯಿತು. ಎಲ್ಲ ಓಡಾಡ್ತಾ ಆರಾಮಾಗಿ ಇದ್ಲು ಅವಳು. ಅವಳಿಗೆ ಈಗ 1.5 ವರ್ಷ. ಅವಳಿಗೆ ನೋಡಿ ಅಕ್ಷರಾಭ್ಯಾಸಕ್ಕೆ ಈ ರೀತಿಯಾಗಿ ಲೈನ್ ಹಿಡಿದು ಕೂಡಿಸ್ತಾರೆ. ತಂದೆ ತಾಯಿ ಮಗು ಅವ್ರನ್ನ ಮಾತ್ರ ಒಳಗಡೆ ಬಿಡೋದು, ಬೇರೆಯವ್ರನ್ನ ಒಳಗಡೆ ಬಿಡಲ್ಲ ಅಲ್ಲಿ, ಅವ್ರಿಗೆ ಮಾತ್ರ. ಆಮೇಲೆ ಮಂತ್ರ ಎಲ್ಲ ಹೇಳ್ತಾ ಇರ್ತಾರೆ. ನೋಡಿ, ಇದೊಂದು ಸ್ಲೇಟ್ ಕೊಟ್ಟಿದ್ದಾರೆ, ಹಾಗೆ ಒಂದು ಬಳಪ ಕೊಡ್ತಾರೆ, ಮತ್ತು ಒಂದು ರಸೀದಿ ಇರುತ್ತಷ್ಟೇ. ನನ್ನ ಮಗಳಿಗೆ ಸ್ಲೇಟ್ ನೋಡಿ ತುಂಬ ಖುಷಿಯಾಯಿತು, ಫಸ್ಟ್ ಟೈಮ್ ಅವಳು ಇದನ್ನು ನೋಡಿದ್ದು. ಹಾಗಾಗಿ ಅವಳು ಕೊಡುವಂಥ ಬೇಡ್ತಾನೆ ಇದ್ಲು. ಶಾರದಾಂಬೆ ಫೋಟೋ ಕೂಡ ಹಾಕಿದ್ದಾರೆ ಇದರಲ್ಲಿ. ಮೊದಲೆಲ್ಲ ಕೆಲವೊಬ್ಬರು ತಾವೇ ಸ್ಲೇಟನ್ನು ತೊಗೊಂಡು ಬರ್ತಿದ್ರು, ಈಗ ಇಲ್ಲ, ಎಲ್ಲ ಅವರೇ ಕೊಡ್ತಾರೆ, ಏನೂ ತೊಗೊಳೋ ಅವಶ್ಯಕತೆ ಇಲ್ಲ. 500 ರೂಪಾಯಿ ಫೀಸ್ ಇದೆ ಇದಕ್ಕೆ. ಇಲ್ಲೋಡಿ, ಈ ರೀತಿ ಒಳಗಡೆ ನಾವು ಹೋಗಿದ್ದೀವಿ, ಈ ರೀತಿ ಲೈನಲ್ಲಿ ಕೂಡಿಸ್ತಾರೆ. ಅಲ್ಲಿ ಮುಂದಗಡೆ ಅರ್ಚಕರು ಇದ್ದಾರಲ್ಲ, ಅವರು ಒಂದು ಪ್ಲೇಟ್ ಮತ್ತು ಸ್ವಲ್ಪ ಅಕ್ಕಿ ಅರಶಿನ ಕೊಂಬು ಇಟ್ಟು ಕೊಡ್ತಾರೆ. ಅದನ್ನು ತೊಗೊಂಡು ಬಂದು ಇಲ್ಲಿ ಇಟ್ಕೊಂಡು ಕುಂತ್ಕೋಬೇಕು. ನೋಡಿ, ಇಲ್ಲಿ ತೊಗೊಂಡು ಬಂದರು ನಮ್ಮನೆಯವರು. ಈ ರೀತಿ ಇದರಲ್ಲೇ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಫಸ್ಟು ಅಕ್ಕಿನಲ್ಲಿ ಬರೆಸ್ತಾರೆ, ಆಮೇಲೆ ಸ್ಲೇಟಲ್ಲಿ ಬರೆಸ್ತಾರೆ ಅವರು. ಒಂದ್ಸರಿ ಅವರು ಮಂತ್ರ ಹೇಳ್ತಾ ಹೋಗ್ತಾರೆ, ಒಂದ್ಸರಿ ತಂದೆ ಕಡೆಯಿಂದ ಬರೆಸ್ತಾರೆ, ಒಂದ್ಸರಿ ತಾಯಿ ಕಡೆಯಿಂದ ಬರೆಸ್ತಾರೆ.
ಅವಳು ಎಲ್ಲರ ಜೊತೆಗೂ ಒಂದು ಕಡೆ ಕೂತ್ಕೊತಾ ಇರಲಿಲ್ಲ, ಯಾಕಂದರೆ ಇನ್ನೂ ಚಿಕ್ಕವಳು. 3 ವರ್ಷ ಮೇಲೆ ಆದರೆ ಮಕ್ಕಳು ಕೂತ್ಕೊಂಡು ಕೇಳ್ತಾರೆ ಮಾತನ್ನು. ಇಲ್ಲಿ ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳೇ ಇದ್ದರು, ಯಾರೊಬ್ಬರೂ ಕೂತ್ಕೊಳ್ಳಿಲ್ಲ ಫ್ರೆಂಡ್ಸ್. ಅವರು ಎಲ್ಲರೂ ಓಡಾಡೋದು, ಎದ್ದೇಳೋದು ಈ ಥರನೇ ಮಾಡ್ತಾಯಿದ್ರು. ಎಲ್ಲ ಮುಗಿದ ಮೇಲೆ ನೋಡಿ, ಅವಳು ಈಗ ಬರೆಯೋಕ್ಕೆ ಕೂತ್ಕೊಂಡಿದ್ದಾಳೆ. ಅಕ್ಕಿನಲ್ಲಿ ಬರಿತೀನಿ ಅಂತ ಹಠ ಮಾಡ್ತಾ ಇದ್ಲು, ಅದಕ್ಕೆ ಬರ್ಸೋಣ ಅಂತ ಹೇಳಿ ಕೂತ್ಕೊಂಡಿದ್ರು. ಎಲ್ಲರೂ ಹೋಗಿ ಮತ್ತೆ ಆ ವಾಪಸ್ ತಟ್ಟೆ ಮತ್ತು ಅಕ್ಕಿ ಮತ್ತು ಅರಶಿನ ಕೊಂಬು ಎಲ್ಲನೂ ವಾಪಸ್ ಕೊಟ್ಟು ಬರ್ತಾ ಇದ್ದರು. ಅವಳು ಬರಿತೀನಿ ಅಂದಿದ್ದಕ್ಕೆ ಮತ್ತೆ ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಕೊನೆಗೆ ಹೋಗಿ ನಾವು ಕೊಟ್ಟು ಬಂದಿದ್ದು ನೋಡಿ, ಅವಳಿಗೆ ಈಗೇನೋ ಬರಿಬೇಕು ಅಂತ ಅನ್ನಿಸ್ತಾ ಇದೆ. ಈಗ ಅವಳು ಅಕ್ಕಿ ಮೇಲೆ ಬರೆಯೋದಲ್ಲ, ಅವಳಿಗೊಂಥರ ಖುಷಿನೇ ಅದು. ಮಕ್ಕಳಿಗೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಇದು ಏನೋ ಮಾಡಿಸ್ತಿದ್ದಾರೆ ಇವರು ಹೊಸದಾಗಿ ಅಂತ. ನಮಗೂ ಕೂಡ ಅವರ ಖುಷಿ ನೋಡಿ ನಮಗೂ ಕೂಡ ಒಂದು ಖುಷಿ ಆಗುತ್ತೆ. ಅವಳಂತೂ ಶೃಂಗೇರಿಗೆ ಹೋಗಿ ತುಂಬಾ ಖುಷಿಪಟ್ಲು. ನೋಡಿ, ಅಕ್ಕಿ ಎಲ್ಲ ಚೆಲ್ಲಾಡೋಕ್ಕೆ ಶುರು ಮಾಡಿದ್ಲು. ಕೊನೆಗೆ ಅದೆಲ್ಲ ತೆಗೆದ್ಬಿಟ್ವಿ ನಾವು, ಅವಳನ್ನ ಎಬ್ಸಿದ್ವಿ. ಆಮೇಲೆ ನಾವು ನಾಷ್ಟ ಮಾಡಿರಲಿಲ್ಲ, ಹಾಗಾಗಿ ನಾಷ್ಟಕ್ಕೆ ಅಂತ ಹೇಳಿ ಇಲ್ಲಿ ಬಂದ್ವಿ. ದೇವಸ್ಥಾನದಿಂದ ತುಂಬ ದೂರ ಏನಿಲ್ಲ, ಇದು ಮಾರುತಿ ಟಿಫಿನ್ ಸೆಂಟರ್ ಅಂತ ತುಂಬ ಫೇಮಸ್ಸು. ಇಲ್ಲಿ ತುಂಬ ಚೆನ್ನಾಗಿ ನಾಷ್ಟ ಸಿಗುತ್ತೆ. ನಾವು ಪ್ರತಿ ಸರಿ ಬಂದಾಗೆಲ್ಲ ಇಲ್ಲೇ ಹೋಗೋದು. ಇಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡೋಕ್ಕೆ ನಾಷ್ಟ ಮಾಡೋಕ್ಕಿದೆ. ಕೆಳಗಡೆ ಕೂತ್ಕೊಳಕ್ಕಾಗಲ್ಲ ಅನ್ನೋರಿಗೆ ಚೇರ್ ಕೊಡ್ತಾರೆ. ಇಲ್ಲಿ ಹೆಂಗಂದರೆ ಸಿಸ್ಟಮು, ಇಡ್ಲಿ ವಡ ಪೂರಿ ಎಲ್ಲ ಇರುತ್ತೆ. ನಿಮ್ಗೇನು ಬೇಕು ಅದನ್ನು ಕೇಳಿಬಿಟ್ಟು ನೀವು ಅವ್ರಿಗೆ ಹಚ್ಚಿಸ್ಕೋಬೋದು. ಮನೆ ಥರ ಇಲ್ಲಿ ಫೀಲ್ ಆಗುತ್ತೆ ಆ್ಯಕ್ಚುಲಿ. ನೀವು ಅವರು ಏನೂ ಲೆಕ್ಕ ಇಟ್ಕೊಳಲ್ಲ, ನೀವಾಗೇ ಹೇಳಬೇಕು ಎಷ್ಟು ತಿಂದಿದ್ದೀರಾ ಏನು ಮಾಡಿದ್ದೀರಾ ಅಂತ. ನೀವೆಷ್ಟು ಹೇಳ್ತಿರಲ್ಲ ಅವ್ರು ಅಷ್ಟು ಲೆಕ್ಕ ಮಾಡಿ ಇಸ್ಕೊತಾರೆ. ಒಂದು ಇಡ್ಲಿಗೆ 10 ರೂಪಾಯಿ ಈ ರೀತಿಯಾಗಿ ತೊಗೊತಾರೆ ಅವರು. ಪುರಿ ವಡ ಏನೇ ಇರಲಿ ನೀವು ಅದೆಲ್ಲನೂ ತೊಗೋಬೋದು. ಟೀ ಕಾಫಿ ಕೂಡ ಸಿಗುತ್ತೆ. ನಾವು ತಿಂಡಿ ಎಲ್ಲ ಮಾಡಿಕೊಂಡು ವಾಪಸ್ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ನಾವು, ಹಾಗಾಗಿ ದೇವಸ್ಥಾನದ ಒಳಗಡೆ ಬಂದು ನನ್ನ ಮಗಳನ್ನ ಕರ್ಕೊಂಡು ಅವಳು ಸ್ವಲ್ಪ ಓಡಾಡಲಿ ಅನ್ನೋಕ್ಕೋಸ್ಕರ ಬಂದಿದ್ವಿ. ಸ್ವಲ್ಪ ಟೈಮ್ ಕೂಡ ಆಗಿತ್ತು, ಬಿಸಿಲು ಕೂಡ ತುಂಬ ಜಾಸ್ತಿನೇ ಇತ್ತು ಅವತ್ತು, ಹಾಗಾಗಿ ಬಂದ್ವಿ. ಅವಳು ಓಡಾಡೋದ್ರಲ್ಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ಲು, ಎಲ್ಲಿ ಓಡಾಡಲಿ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಆ ಥರ ಓಡಾಡ್ತಾ ಇದ್ಲು, ಮೆಟ್ಲೆಲ್ಲ ಹತ್ತೀನಿ ಅಂತ ಹಠ ಮಾಡ್ತಾ ಇದ್ಲು. ನೋಡಿ, ಅವಳೇ ಹೋಗ್ತಾ ಇದ್ದಾಳೆ ದೇವಸ್ಥಾನಕ್ಕೆಲ್ಲ. ಇದೆಲ್ಲ ಮುಗಿಸ್ಕೊಂಡು ನಾನು ಅವಳನ್ನ ರೂಮಿಗೆ ಕರ್ಕೊಂಡು ಹೋದೆ. ರೂಮ್ ಕೂಡ ಅಷ್ಟೇ ಫ್ರೆಂಡ್ಸ್, ಇಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟು. ದೇವಸ್ಥಾನದ್ದೇ ರೂಮ್ಸ್ ಇದೆ, ನಾವು ಭದ್ರಾ ನಿವಾಸದಲ್ಲಿದ್ವಿ. ರೂಮ್ ತುಂಬಾ ಚೆನ್ನಾಗಿದ್ದಾವೆ, ದೊಡ್ಡದಿದೆ, ಆಮೇಲೆ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ, ಬಿಸಿನೀರು ಕೂಡ ಬರುತ್ತೆ, ಹೀಗಾಗಿ ಏನೂ ಸಮಸ್ಯೆ ಆಗಲ್ಲ. ಇಲ್ಲಿ ಮಳೆಗಾಲದಲ್ಲಿಗೂ ಹೋದರೂ ನೀವು, ಆಮೇಲೆ ನೀವು ರೂಮ್ ಬೇಕು ಅಂತ ಹೋಗೋದಾದರೆ ನೀವು 12 ಗಂಟೆಗೆ ಶೃಂಗೇರಿಯಲ್ಲಿದ್ದರೆ ನಿಮಗೆ ರೂಮ್ ಬೇಗ ಸಿಕ್ಕಿಬಿಡುತ್ತೆ, ಆದಷ್ಟು ಸಿಗುತ್ತೆ. ಸ್ವಲ್ಪ ಬೇಗ ಹೋದರೆ ಸ್ವಲ್ಪ ವೇಟ್ ಮಾಡಬೇಕಾಗತ್ತಷ್ಟೇ. ಹಾಗಾಗಿ ನಾವು ಅವಳನ್ನ ಮಲಗಿಸ್ಬಿಟ್ಟು ಸಂಜೆ ಬರ್ತಾ ಇದ್ದೀನಿ. ನೋಡಿ, ಸಂಜೆ ಈಗ 5 ಗಂಟೆ ಆಗ್ತಾ ಇದೆ, ವಾತಾವರಣ ತುಂಬ ಚೆನ್ನಾಗಿದೆ. ಕ್ಲೈಮೇಟ್ ಈಗ ಸ್ವಲ್ಪ ಪರವಾಗಿಲ್ಲ, ಬೆಳಗ್ಗೆ ತುಂಬ ಬಿಸಿಲಿತ್ತು, ಈಗ ಚೆನ್ನಾಗಿದೆ. ಈ ಮೀನೆಲ್ಲ ತೋರಿಸ್ಕೊಂಡು ಅವಳಿಗೆ ಹೋಗೋಣ ಅಂತ ಬಂದೆ. ಇಲ್ಲಿ ನೋಡಿ, ಇದು ಬ್ರಿಡ್ಜ್ ಏನು ಕಾಣ್ತಾ ಇದೆಯಲ್ಲ, ಇದು ಮಠಕ್ಕೆ ಹೋಗುವಂಥ ದಾರಿ. ಮಠ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ, ಅದು ಕೂಡ ಅಷ್ಟೇ. ಅಲ್ಲಿ ವಾತಾವರಣವೂ ಚೆನ್ನಾಗಿದೆ, ಗಿಡಗಳೆಲ್ಲ ಚೆನ್ನಾಗಿ ಹಾಕಿದ್ದಾರೆ, ಹಾಗಾಗಿ ಚೆನ್ನಾಗಿ ಅನಿಸುತ್ತೆ. ನೋಡಿ, ಈ ರೀತಿಯಾಗಿದೆ. ಮೀನು ತುಂಬಾ ಇದ್ದಾವೆ, ಆದರೆ ಈ ಗ್ರಿಲ್ಸ್ ಹಾಕಿದಾರಲ್ಲ ಮೊದಲಿರಲಿಲ್ಲ, ಆಮೇಲೆ ಇವಾಗ ನೀರು ಕೂಡ ಕಡಿಮೆ ಇರೋದ್ರಿಂದ ಮೀನು ನೀರು ಎಲ್ಲಿ ಸ್ವಲ್ಪ ಆಳ ಇರುತ್ತೋ ಅಲ್ಲೇ ಇರುತ್ತೆ ಜಾಸ್ತಿ, ಹಾಗಾಗಿ ಮೀನು ಈ ಕ್ಯಾಮ್ರಾನಲ್ಲಿ ಕಾಣಿಸ್ತಿಲ್ಲ. ನೋಡಿ, ನನ್ನ ಮಗಳು ನಾವು ಮೀನಿಗೆ ಅಂತ ಹೇಳಿ ಮಂಡಾಳ ಪಾಕೆಟ್ ತೊಗೊಂಡು ಬಂದಿದ್ದೆ, ಅವಳು ಮೀನು ಬಿಟ್ಟು ಪಕ್ಷಿ ಅದೆಲ್ಲ ನೋಡ್ತಾ ನಿಂತ್ಕೊಂಡ್ಬಿಟ್ಲು. ಕೊನೆಗೆ ಬಂದಳು,
ನೋಡಿ, ಈ ಮೀನು ತುಂಬಾ ಇದ್ದಾವೆ, ಆದರೆ ಈ ಮೀನು ಕ್ಯಾಮ್ರಾನಲ್ಲಿ ಕಾಣ್ತಾ ಇಲ್ಲ. ಮೀನಿಗೆ ಈಗ ಕುರ್ಕುರೆ ಮತ್ತು ಬಿಸ್ಕಿಟ್ ಎಲ್ಲ ಹಾಕ್ತಾರೆ, ಪಾರ್ಲೆಜಿ ಬಿಸ್ಕಿಟು ತಿನ್ನುತ್ತೆ ಅದು. ಆದರೆ ನಾವು ಮಂಡಾಳು ತಗೊಂಡು ಬಂದಿದ್ವಿ, ಅದನ್ನು ಕೂಡ ತಿನ್ನುತ್ತೆ. ತುಂಬ ಕಪ್ಪು ಮೀನು ಇಲ್ಲಿದು. ಮೊದಲು ಈ ಗ್ರಿಲ್ಸ್ ಎಲ್ಲ ಇರ್ತಿರ್ಲಿಲ್ಲ, ಕಾಲ್ ಹತ್ರನೇ ಬಂದಿರೋದು ಮೀನೆಲ್ಲ. ಈಗ ಸ್ವಲ್ಪ ದೂರ ಕಾಣತ್ತಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಮೀನು, ತುಂಬ ದಪ್ಪ ದಪ್ಪ ಇದ್ದಾವೆ. ಆಮೇಲೆ ಈಗ ಸಣ್ಣ ಸಣ್ಣ ಮರಿಗಳು ಕೂಡ ಜಾಸ್ತಿ ಇದ್ದಾವೆ. ಈ ನನ್ನ ಕ್ಯಾಮ್ರಾದಲ್ಲಿ ಅದು ಬಂದಿಲ್ಲ ಅದು. ನನ್ನ ಮಗಳು ಈ ಮೀನುಗಳನ್ನೆಲ್ಲ ನೋಡಿ ತುಂಬಾ ಖುಷಿಯಾದಳು. ನಾವು ಮೀನೆಲ್ಲ ನೋಡಿಕೊಂಡು ವಾಪಸ್ ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಕತ್ಲಾಗ್ಬಿಟ್ಟಿತ್ತು. ನೋಡಿ ಕತ್ಲಿನಲ್ಲಿ ದೇವಸ್ಥಾನ ಈ ರೀತಿಯಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲೂ ಕೂಡ ಅಷ್ಟೇ, ಒಂದು ತಾಸು ನಾವು ಕೂತ್ಕೊಂಡು ಹೋದ್ವಿ. ಟೈಮ್ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆಯದು. ಹಾಗೆ ಆನೆಗಳು ಕೂಡ ಇತ್ತು, ಅಲ್ಲೂ ಕೂಡ ಒಂದು ಸ್ವಲ್ಪ ಅವಳನ್ನ ಕರ್ಕೊಂಡು ಹೋಗಿ ತೋರಿಸಿದ್ವಿ. ಇಲ್ಲಿ ನಾವು ಶಂಕರಾಚಾರ್ಯರ ಜಯಂತಿ ಇದ್ದ ಕಾರಣ ಇಲ್ಲಿ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು, ಪ್ರವಚನ ಎಲ್ಲ ಇತ್ತು. ನಾವೇನು ಮಾಡಿದ್ವಿ, ಪ್ರಸಾದ ತಗೊಂಡು ಬಂದ್ರಾಯಿತು ಅಂತ ಹೇಳಿ ಈಗ 8 ಗಂಟೆ 7:30 ಆಗ್ತಾ ಬಂದಿತ್ತು. 8 ಗಂಟೆ ಪ್ರಸಾದ ತಗೊಂಡು ಬರೋಷ್ಟರಲ್ಲಿ ಇದು ಒಂದು ಮೆರವಣಿಗೆ ಮಾಡ್ತಾ ಇದ್ರು ಅವರು. ಇಲ್ಲಿ ಶಂಕರಾಚಾರ್ಯರದು ಬೆಳ್ಳಿ ಮೂರ್ತಿನ ಮಾಡಿದ್ದಾರೆ, ಅದನ್ನು ಇವರು ಮೆರವಣಿಗೆ ಮಾಡ್ತಾ ಇದ್ರು. ಆನೆಗಳನ್ನ ತಗೊಂಡು ಹೋಗ್ತಾ ಇದ್ರು, ಆನೆಗಳ ಮುಂದೆ ಹೋಗ್ತಾ ಇತ್ತು, ಅದ್ರ ಹಿಂದೆ ಈ ಮೆರವಣಿಗೆ ಹೋಗ್ತಾ ಇತ್ತು. ಬೆಳ್ಳಿ ಮೂರ್ತಿ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಊರ ಒಳಗಡೆ ಹೋಗಿ ಮತ್ತೆ ವಾಪಸ್ ಬರುತ್ತೆ ಅಂತ ಹೇಳಿದ್ರು. ನಾನು ಇಲ್ಲಿ ಬರೋ ಅಷ್ಟೊತ್ತಿಗೆ 9 ಗಂಟೆ ಆಗ್ತಾ ಬಂದಿತ್ತು. ನಾವು ತುಂಬ ಹೊತ್ತು ನಿಲ್ಲಿಲ್ಲ, ಇದು ಹೋಗಬೇಕಾದ್ರೆ ಮಾತ್ರ ನಾವು ಇಲ್ಲಿದ್ದಿದ್ದು, ವಾಪಸ್ ಬರಬೇಕಾದ್ರೆ ಇರಲಿಲ್ಲ. ನಾವು ವಾಪಸ್ ನಾವು ರೂಮಿಗೆ ಹೋಗ್ಬಿಟ್ವಿ, ಯಾಕಂದರೆ ತುಂಬ ಟೈಮ್ ಆಗುತ್ತೆ. ಹಾಗಾಗಿ ನಾವು ವಾಪಸ್ ಹೋದ್ವಿ. ಈ ಲೈಟಲ್ಲಿ ಆ ಬೆಳ್ಳಿ ಮೂರ್ತಿ ಕಾಣ್ತಾನೇ ಇಲ್ಲ ನೋಡಿ, ಆದರೆ ಕ್ಯಾಮ್ರಾನಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ಬೆಳ್ಳಿ ಮೂರ್ತಿ ಯಾವ ರೀತಿ ಇದೆ ಅಂತ. ಹಾಗೆ ಪ್ರವಚನ ಅದೆಲ್ಲ ಇರೋದ್ರಿಂದ ತುಂಬಾ ರಶ್ ಇತ್ತು, ವಿಶೇಷವಾದಂಥ ಪೂಜೆ ಅಲ್ವಾ, ಹಾಗಾಗಿ 5 ದಿನ ಏನೋ ವಿಶೇಷ ಪೂಜೆ ಅಂತ ಹೇಳ್ತಾ ಇದ್ರಲ್ಲಿ. ನಾವು ನೆಕ್ಸ್ಟು ಮರುದಿನ ವಾಪಸ್ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ಪಕ್ಕದಲ್ಲೇ ಒಂದು ಮಂಟಪ ಇದೆ, ಬಿಲ್ ಕೌಂಟರ್ ಹಿಂದ್ಗಡೆ. ಅಲ್ಲಿ ಬಂದರೆ ನಿಮಗೆ ಈ ರೀತಿಯಾದಂಥ ಒಳಗಡೆದು ಕಾಣುತ್ತೆ. ಫೋಟೋಗಳನ್ನೆಲ್ಲ ಹಾಕಿದ್ದಾರೆ ಶಂಕರಾಚಾರ್ಯರದು ಜೀವನದ ಬಗ್ಗೆ. ಹಾಗೆ ಇದೇ ಮೂರ್ತಿ ನೋಡಿ, ಬೆಳ್ಳಿದಿದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ನೋಡಿ, ಆನೆಗೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು, ಅದ್ರ ಮೇಲೆ ಒಂದು ಬಟ್ಟೆ ಹೊದಿಸಿದ್ರು, ಅದು ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ಆನೆನ ನೋಡಿ ಫಸ್ಟು ಅಳ್ತಾ ಇದ್ಲು, ಆಮೇಲೆ ಆಮೇಲೆ ಸ್ವಲ್ಪ ಸುಮ್ಮನೆ ಆದಳು. ನಾವು ಇಲ್ಲಿ 3 ದಿನ ಇದ್ವಿ ಆ್ಯಕ್ಚುಲಿ. ಅವಳಿಗೂ ಕೂಡ ತುಂಬಾ ಖುಷಿ ಅನ್ನಿಸ್ತು. ಮಗಳನ್ನ ಕರ್ಕೊಂಡು ಬಂದಿರೋದ್ರಿಂದ ಸ್ವಲ್ಪ ಆರಾಮಾಗಿ ಜರ್ನಿನ ಮಾಡಿದ್ವಿ ನಾವು. ಈಗ ಅವಳಿಗೂ ಒಂದು ಸ್ವಲ್ಪ ಆಶೀರ್ವಾದ ಮಾಡಿಸ್ಕೊಂಡು ಹೋದ್ರಾಯಿತು ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ಕುದುರೆ ಕೂಡ ಸಾಕಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಬಿಳಿ ಕುದುರೆ ಇದೆ, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅವಳು ಫಸ್ಟ್ ಟೈಮ್ ನೋಡ್ತಾ ಇರೋದ್ರಿಂದ ಸ್ವಲ್ಪ ಹೆದರಿದ್ಲು, ಬೇಡ ಅಂತ ಹೇಳಿ ಹೊರಟೆ ಹೋದ್ಲು ಅವಳು. ಹಾಗೆ ಕೊನೆಗೆ ಇಲ್ಲಿ ಮಠಕ್ಕೆ ಬಂದಿದ್ದೀನಿ ನಾನು. ಗುರು ನಿವಾಸ ಅಂತ ಇದೆ, ಈಗ ವಿಶೇಷವಾಗಿ ಪೂಜೆ ಅದೆಲ್ಲ ಇರೋದ್ರಿಂದ ಸ್ವಾಮಿಗಳಿಲ್ಲ ಇಲ್ಲಿ. ಆದರೂ ನಾನು ನೋಡೋಣ ಅಂತ ಹೋದೆ. ಒಳಗಡೆ ಇದು ಡಕ್ಕಿತ್ತು ಅಂದರೆ ನೋಡಿ, ತುಂಬ ಚೆನ್ನಾಗಿ ಬಾತ್ಕೋಳಿ ಏನಂತೀರಲ್ಲ ಬಾತ್ಕೋಳಿ ಇತ್ತು. ಇದು ವೈಟಲ್ಲೇ ಇತ್ತು, ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು.
ಮಕ್ಕಳಿಗೆ ಈ ರೀತಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ತೋರಿಸಿದ್ರೆ ತುಂಬ ಖುಷಿಯಾಗಿ ಬಿಡ್ತಾರೆ, ಅಷ್ಟು ಖುಷಿ ಕೊಡುತ್ತೆ ಮಕ್ಕಳಿಗೆ. ಇದೆಲ್ಲ ನೋಡಿ ನನ್ನ ಮಗಳು ತುಂಬಾ ಖುಷಿಪಟ್ಲು. ಅವಳಿಗೋಸ್ಕರ ಅಂತಲೇ ನಾನು ಒಳಗಡೆ ಮಠಕ್ಕೆ ಬಂದೆ. ಆ್ಯಕ್ಚುಲಿ ಇಲ್ಲ, ಸ್ವಾಮಿಗಳು ಅಂದಿದ್ದಕ್ಕೆ ನಾನು ಹೋಗ್ತಾ ಇದ್ದಿಲ್ಲ, ಇದನ್ನು ತೋರ್ಸೋಕ್ಕೆ ಅಂತ ಬಂದಿದ್ದು. ಲಾಸ್ಟ್ ಟೈಮ್ ಇಲ್ಲಿ ಜಿಂಕೆ ಮತ್ತು ಮೊಲ ನವಿಲು ಎಲ್ಲನೂ ಸಾಕೊಂಡಿದ್ರು, ಈಗ ಜಿಂಕೆ ಮಾತ್ರ ಇದೆ ಅಂತಲ್ಲಿ. ನೆಕ್ಸ್ಟು ನಾವು ಇಲ್ಲಿ ಸೇತುವೆ ನೋಡೋಣ ಅಂತ ಬಂದ್ವಿ. ಸಂಜೆ ಬಂದ್ವಿ ಇಲ್ಲಿಗೆ. ಸಂಜೆ ಬಂದಾಗ ಈ ರೀತಿಯಾದಂಥ ವ್ಯೂ ಇತ್ತು. ಸೇತುವೆ ಮೇಲೆ ಸಂಜೆ ಹೊತ್ತು ಈ ರೀತಿ ಬಂದರೆ ತುಂಬ ಚೆನ್ನಾಗಿ ವ್ಯೂ ಕಾಣುತ್ತೆ. ನೀರು ಕೂಡ ಅಷ್ಟೇ ತುಂಬ ತಿಳಿಯಾಗಿದೆ. ಹಾಗೆ ನಾವು ಹೊರಗಡೆ ಬರ್ತಾ ಸ್ವಲ್ಪ ಕತ್ತಲಾಯಿತು. ಇಲ್ಲಿ ನಾನು ದೇವಸ್ಥಾನದ ಎದುರುಗಡೆನೇ ಒಂದು ಅಂಗಡಿ ಇದೆ ಫ್ರೆಂಡ್ಸ್. ಇಲ್ಲಿ ಈ ಅಂಗಡಿನಲ್ಲಿ ನಾವು ಯಾವಾಗಲೂ ಪರ್ಚೇಸ್ ಮಾಡ್ತೀವಿ. ಇಲ್ಲಿ ಕೋವೆ ಹಿಟ್ಟು ಮತ್ತು ಪುಳಿಯೋಗರೆ ಪುಡಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ, ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ, ನಾವು ಇಲ್ಲೇ ತೊಗೊಳೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.